ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಕಾಗವಾಡ ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಎಮ್ ಎಲ್ ಎ ಶ್ರೀಮಂತ ಪಾಟೀಲ್ ಬಿ ಜೆ ಇದಾರೆ ಈಗ ಸೊ ಬಿ ಜೆ ಪಿಯಿಂದ ಅವರೇ ಟಿಕೆಟ್ ಆಕಾಂಕ್ಷೆ ಇದ್ದಾರೆ ಇಲ್ಲ ಅವ್ರ ಮಗನಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ ಶ್ರೀಮಂತ ಪಾಟೀಲ್ ಅಥವಾ ಅವ್ರ ಮಗ ಇಬ್ರಲ್ಲೊಬ್ರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ಸಿಂದ ಯಾರಿಗೆ ಟಿಕೆಟು ಅನ್ನೋ ಒಂದು ಗೊಂದಲ ಇದೆ ರಾಜು ಕಾಗೆ ಟಿಕೆಟ್ ಕೇಳ್ತಿದ್ದಾರೆ ರಾಜು ಕಾಗೆ ಜೊತೆಗೆ ದಿಗ್ವಿಜಯ್ ಪವಾರ್ ದೇಸಾಯಿ ಆಮೇಲೆ ಮಗುದವ ಅಲ್ಲಪ್ಪ ಮೇಣ್ ಗಾವನ್ ಅವರು ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಕಾಂಗ್ರೆಸ್ನಿಂದ ಒಂದು ರೀತಿ ಕನ್ಫರ್ಮ್ ಇಲ್ಲ ಯಾರಿಗೆ ಟಿಕೆಟ್ ಅಂತ ಈಗಾಗಲೇ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ಸ್ ಕೂಡ ಬಂದು ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಜೊತೆ ಸಭೆಯನ್ನು ಮಾಡಿ ಒಬ್ಬ ಇಬ್ಬರು ವ್ಯಕ್ತಿಗಳನ್ನು ಫೈಲ್ ಮಾಡಿದ್ದಾರೆ ಅನ್ನೋ ಚರ್ಚೆ ಆಗ್ತಿದೆ ಆದರೆ ಇಬ್ಬರನ್ನು ಕೂರಿಸಿ ಮೀಟಿಂಗ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಗೊಂದಲ ಆಗಿದೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಯಾರೂ ಕೂಡ ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಕಾಗವಾಡ ವಿಧಾನಸಭಾ ಕ್ಷೇತ್ರ ಈ ಕ್ಷಣಕ್ಕೆ ಬಿಜೆಪಿಯ ಶ್ರೀಮಂತ ಪಾಟೀಲ್ ಅಥವಾ ಅವ್ರ ಮಗ ಯಾರ್ ಟಿಕೆಟ್ ಕೊಟ್ಟರು ಕೂಡ ಬಿಜೆಪಿಯ ಅಭ್ಯರ್ಥಿಗೆ ಗೆಲುವನ್ನು ಸಾಧಿಸಬಹುದು ಈ ಕ್ಷಣಕ್ಕೆ ಅನ್ನೋ ಒಂದು ಟ್ರೆಂಡ್ ಬರ್ತಾ ಇದೆ ಕಾಗವಾಡ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಗವಾಡದಲ್ಲಿ ಶ್ರೀಮಂತ್ ಪಾಟೀಲ್ ಅಂದ್ರೆ ಬಿಜೆಪಿ ಮುನ್ನಡೆ ಯಾಕೆಂದ್ರೆ ಇಲ್ಲಿ ಶ್ರೀಮಂತ ಪಾಟೀಲ್ ಹಿಂದೆ ಜೆಡಿಎಸ್ ಇಂದ ಅಪ್ ನಂತರ ಕಾಂಗ್ರೆಸ್ ಇಂದ ಗೆದ್ದು ಗೆದ್ದಿದ್ರು ಈಗ ಬಿಜೆಪಿ ಶಾಸಕರು ಶ್ರೀಮಂತ್ ಪಾಟೀಲ್ ಪ್ಲಸ್ ಬಿಜೆಪಿ ಇಲ್ಲಿ ಪ್ರಬಲವಾಗಿದೆ ಹೀಗಾಗಿ ಶ್ರೀಮಂತ್ ಪಾಟೀಲ್ ಅಥವಾ ಅವರ ಮಗನಿಗೆ ಟಿಕೆಟ್ ಆಗಬಹುದು ಇಲ್ಲಿ ಅದ ರೀತಿಯ ಮಹತ್ವದ ಬದಲಾವಣೆ ಟಿಕೆಟ್ ಅಲ್ಲಿ ಬಿಜೆಪಿ ಆಗೋದಿಲ್ಲ ಅಂಡ್ ಕಾಂಗ್ರೆಸ್ ಇನ್ನು ಕಾಯ್ದು ನೋಡುವ ತಂತ್ರ ಇನ್ನು ಇಲ್ಲೇ ಆಗತ್ತೆ ಆಗತ್ತೆ ಅಂತಿದ್ದಾರೆ ಬಟ್ ಈ ಕ್ಷೇತ್ರ ಕಾಗವಾಡದಲ್ಲಿ ಕಮಲ ಪಕ್ಷ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸೊ ಇಲ್ಲಿ ಅಂದ್ರೆ ರಾಜು ಕಾಗೆ ಅಂದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಟಫ್ ಫೈಟ್ ಆಗುತ್ತೆ ಬಟ್ ಏನೇ ಫೈಟ್ ಆದ್ರೂ ಸಹ ತಕ್ಷಣಕ್ಕೆ ಬಿಜೆಪಿ ಎಸ್ ಬಟ್ ಟೈಮ್ ಬಂದಾಗ್ಲೂ ಸಹ ಟಫ್ ಫೈಟ್ ಇದೆ ಬಿಜೆಪಿ ಸುಲಭವಾಗಿ ಸೋಲಭ್ಯ ಒಪ್ಪುವ ಸಾಧ್ಯತೆ ಇಲ್ಲ 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 ಆ ರಾಜುಕಾಗೆ ಯಾವ ಮಟ್ಟಕ್ಕೆ ಆ ಬೌನ್ಸ್ ಇದಾಗ್ತಾರೆ ಹೇಳ್ತಾರೆ ಹೇಳ್ತಾರೆ ಅಂತ ಬಟ್ ಫೆಬ್ರವರಿ ಕರ್ನಾಟಕ ಟಿವಿಯ ಸರ್ವೆಯಲ್ಲಿ ಪಾಟೀಲ್ ಅಂದ್ರೆ ಬಿಜೆಪಿ ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ